1964ರಲ್ಲಿ ಸ್ವೀಡನ್ ನಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಆಲ್ಮೋಸ್ಟ್ ಎಲ್ಲರೂ ಫೂಲ್ ಆಗಿದ್ರು. ಅಂದ್ರೆ ಆ ಟೈಮಲ್ಲಿ ಸ್ವೀಡನ್ ನ ಒಂದು ಮ್ಯೂಸಿಯಂ ಅಲ್ಲಿ ಆಕಸ್ಮಿಕವಾಗಿ ಈ ರೀತಿಯ ಪೇಂಟಿಂಗ್ ಕಾಣಿಸಿತ್ತು. ಆದ್ರೆ ಆ ಪೇಂಟ್ ಇದು ಯಾರು, ಆ ಪೇಂಟ್ ಅಲ್ಲಿ ಯಾವ ರೀತಿ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಪೇಂಟ್ ನ ಒಳಗೆ ಆರ್ಟ್ ಬೈ ಪೆರ್ರಿ ಬ್ರಾಸು ಅಂತ ಇತ್ತು. ಅಂದ್ರೆ ಜನಗಳ ಪ್ರಕಾರ ಆ ಆರ್ಟಿಸ್ಟ್ ನ ಹೆಸರು ಪೆರ್ರಿ ಬ್ರಾಸು. ಆದ್ರೆ ಆ ಮ್ಯೂಸಿಯಂಗೆ ಬರೋ ಎಲ್ಲಾ ಜನರು ಆ ಪೇಂಟಿಂಗ್ ನ ನೋಡಿ ಆ ಪೇಂಟಿಂಗ್ ಬಹಳ ಅದ್ಭುತವಾಗಿದೆ, ಹಾಗೆ ಹೀಗೆ ಅಂಡ್ ದಟ್ಸ್ ಅಮೇಸಿಂಗ್ ಅಂತ ಸಿಕ್ಕಾಪಟ್ಟೆ ಹೋಗ್ತಾರೆ. ಆ ಪೇಂಟ್ ಆ ದೇಶದಲ್ಲಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಆ ಪೇಂಟ್ ನ ಒಬ್ಬ ವ್ಯಕ್ತಿ $60 ಒಟ್ಟು ಪರ್ಚೇಸ್ ಕೂಡ ಮಾಡ್ತಾನೆ. ಆದ್ರೆ ಫ್ರೆಂಡ್ಸ್, ಇಲ್ಲಿ ಒಂದು ಟ್ವಿಸ್ಟ್ ಏನ್ ಗೊತ್ತಾ, ಅಂದ್ರೆ ಒಬ್ಬ ವ್ಯಕ್ತಿ ಈ ಪೇಂಟ್ ನ ನೋಡಿ ಈ ಪೇಂಟ್ ತುಂಬಾ ಸಿಂಪಲ್ ಆಗಿದೆ, ಮೋಸ್ಟ್ಲಿ ಯಾವ್ದ ಪ್ರಾಣಿ ಈ ಪೇಂಟ್ ಹಾಕಿರ್ಬೇಕು ಅಂತ ಸುಮ್ನೆ ತಮಾಷೆ ಮಾಡ್ತಾನೆ. ಆದ್ರೆ ಅದು ಸತ್ಯ. ಯಾಕಂದ್ರೆ ಒಂದ್ಸಾರಿ ಒಬ್ಬ ನ್ಯೂಸ್ ರಿಪೋರ್ಟರ್ ಒಂದು ಝೂ ಗೆ ಹೋದಾಗ ಆ ಝೂ ಅಲ್ಲಿ ಪೀಟರ್ ಎಂಬ ಚಿಂಪಾಂಜಿ ಈ ರೀತಿ ಪೇಂಟ್ ಮಾಡೋದನ್ನ ಫೋಟೋ ತೆಗೆದು ಆ ನ್ಯೂಸ್ ರಿಪೋರ್ಟರ್ ಈ ರೀತಿ ಮಾಡ್ತಾನೆ. ಮತ್ತು ಆ ನ್ಯೂಸ್ ರಿಪೋರ್ಟರ್ ನ ಅಭಿಪ್ರಾಯದಂತೆ ಆಲ್ಮೋಸ್ಟ್ ಎಲ್ಲಾ ಜನರು ಫೂಲ್ ಆಗ್ತಾರೆ. ನಾವೆಲ್ಲರೂ ತುಂಬಾ ರೀತಿಯ ಬ್ಯಾಕ್ಟೀರಿಯಾ ನೋಡ್ತೀವಿ. ಬ್ಯಾಕ್ಟೀರಿಯಾ ಮತ್ತು ವೈರಸ್ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ಈ ಫೋಟೋದಲ್ಲಿರೋದು ಫರ್ಮಿಯುಟಿಸ್ ಎಂಬ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ನಾವು ಹಾಕುವ ಬಟ್ಟೆಯಲ್ಲಿರುತ್ತೆ, ಅಂದ್ರೆ ಬಟ್ಟೆ ಒಳಗೆ ಅಥವಾ ಹೊರಗೆ. ಕೆಲವೊಂದ್ಸಾರಿ ನಾವು ಸುಮ್ನೆ ಕೂತಿರುವಾಗ, ನಿಂತಿರುವಾಗ, ಮಲಗಿರುವಾಗ ಮೈಯಲ್ಲಿ ಬೆನ್ನಲ್ಲಿ ಏನೋ ಹುಳ ಓಡಾಡಿದಂತೆ ಆಗೋದು, ಎಡ್ತಾ ಆಗೋದು, ಈ ರೀತಿ ಆದ್ರೆ ನಿಮ್ಮ ಬಟ್ಟೆಯಲ್ಲಿ ಈ ಬ್ಯಾಕ್ಟೀರಿಯಾ ಇದೆ ಅಂತ ಅರ್ಥ. ಮತ್ತು ಈ ಬ್ಯಾಕ್ಟೀರಿಯಾ ತನ್ನ ಸಂತತಿ ಹೆಚ್ಚಿಸುವಾಗ ಆ ರೀತಿ ನಮ್ಗೆ ಫೀಲ್ ಆಗುತ್ತೆ. ಬಟ್ ಆ ಬ್ಯಾಕ್ಟೀರಿಯಾಯಿಂದ ನಮ್ಗೆ ಯಾವುದೇ ತೊಂದರೆ ಇರಲ್ಲ. ಸೊ ಡೋಂಟ್ ವರಿ. ಆದ್ರೂ ಫ್ರೆಂಡ್ಸ್, ಬಟ್ಟೆಯನ್ನು ಟೈಮ್ ಟು ಟೈಮ್ ವಾಶ್ ಮಾಡಿ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇರಲ್ಲ. ಸೊ ಬಿ ಕೇರ್ಫುಲ್. ಸಾಮಾನ್ಯ ವ್ಯಕ್ತಿ ತನ್ನ ಸಂಪಾದನೆಯನ್ನು ಸುಮ್ನೆ ಖರ್ಚು ಮಾಡ್ತಾನೆ. ಆದ್ರೆ ಬಿಲ್ಗೇಟ್, ಅಂಬಾನಿ ಅಂತಹ ವ್ಯಕ್ತಿಗಳು ತನ್ನ ಸಂಪಾದನೆಯನ್ನು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬರು ಹಣ ಇನ್ವೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಇವತ್ತಿನ ಇನ್ವೆಸ್ಟ್ಮೆಂಟ್ ನಾಳೆ ನಮ್ಗೆ ಬ್ಯಾಕ್ಅಪ್ ಆಗ್ಬೋದು. ಸೊ ನೀವು ಕೂಡ ಹಣ ಇನ್ವೆಸ್ಟ್ ಮಾಡೋಕೆ ಸ್ಟಾಕ್ ಮಾರ್ಕೆಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಖಂಡಿತ ಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಏಂಜಲ್ ಬ್ರೋಕಿಂಗ್ ಇಂದ ಫ್ರೀ ಆಗಿ ಈ ಉಳ್ಳೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಕೇವಲ 10 ರೂಪಾಯಿಯಿಂದ ಕೂಡ ಇನ್ವೆಸ್ಟ್ ಮಾಡಬಹುದು. ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಏಂಜಲ್ ಬ್ರೋಕಿಂಗ್ ನವರೇ ನಿಮ್ಗೆ ಪರ್ಸನಲಿ ಹೆಲ್ಪ್ ಮಾಡ್ತಾರೆ. ಬಟ್ TNC ಅಪ್ಲೈ. ಈಗ ಸದ್ಯಕ್ಕೆ ಎಲ್ಲಾ ಕಡೆ ಒಲಿಂಪಿಕ್ಸ್ ನದ್ದೇ ಮಾತು. ಯಾಕಂದ್ರೆ ಈ ವರ್ಷದ ಸಮ್ಮರ್ ಒಲಿಂಪಿಕ್ 8 ಆಗಸ್ಟ್ 2021 ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ನಮ್ಮ ಭಾರತೀಯ ಆಟಗಾರರು ಕೂಡ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಈ ಒಲಿಂಪಿಕ್ಸ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿದೆ ನೋಡಿ. 6 ಏಪ್ರಿಲ್ 1896 ಗ್ರೀಸ್ ನ ಅಥೆನ್ಸ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಲಿಂಪಿಕ್ಸ್ ಪ್ರಾರಂಭವಾಗಿತ್ತು. ಈ ಒಲಿಂಪಿಕ್ ಸಾಮಾನ್ಯವಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ ಮತ್ತು ಇದರಲ್ಲಿ ಆಲ್ಮೋಸ್ಟ್ 200 ದೇಶಗಳು ಪಾರ್ಟಿಸಿಪೇಟ್ ಮಾಡುತ್ತೆ. ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯೋ ಈ ಒಲಿಂಪಿಕ್ ಅನ್ನು ವಿಂಟರ್ ಒಲಿಂಪಿಕ್ ಮತ್ತು ಸಮ್ಮರ್ ಒಲಿಂಪಿಕ್ ಎಂಬ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಒಲಿಂಪಿಕ್ ಸ್ಟಾರ್ಟ್ ಆದ್ಮೇಲೆ 1992ರವರೆಗೂ ಸಮ್ಮರ್ ಮತ್ತು ವಿಂಟರ್ ಒಲಿಂಪಿಕ್ ಒಂದೇ ಸಾರಿ ಮಾಡ್ತಿದ್ರು. ಆದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಕಸ್ಮಾತ್ ಈ ಒಂದು ತೀರ್ಮಾನ ಮಾಡುತ್ತೆ. ಅಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ಸಮ್ಮರ್ ಒಲಿಂಪಿಕ್ ನಡೆಯುತ್ತೆ ಮತ್ತು ಸಮ್ಮರ್ ಒಲಿಂಪಿಕ್ ನಡೆದ 2 ವರ್ಷ ಆದ್ಮೇಲೆ ವಿಂಟರ್ ಒಲಿಂಪಿಕ್ ನಡೆಯುತ್ತೆ. ಒಲಿಂಪಿಕ್ ಅಲ್ಲಿ ಸಮ್ಮರ್ ಒಲಿಂಪಿಕ್ ಬಹಳ ಮುಖ್ಯ. ಸಮ್ಮರ್ ಒಲಿಂಪಿಕ್ ಅಲ್ಲಿ 28 ಸ್ಪೋರ್ಟ್ಗೆ ಸಂಬಂಧಪಟ್ಟ ಒಟ್ಟು 300 ಇವೆಂಟ್ ನಡೆಯುತ್ತೆ ಮತ್ತು ಅದರಲ್ಲಿ ಆಲ್ಮೋಸ್ಟ್ 200 ದೇಶಗಳು ಪಾರ್ಟಿಸಿಪೇಟ್ ಮಾಡುತ್ತೆ. ಆದ್ರೆ ವಿಂಟರ್ ಒಲಿಂಪಿಕ್ ಅಲ್ಲಿ ಕೇವಲ 15 ಸ್ಪೋರ್ಟ್ಗೆ ಸಂಬಂಧಪಟ್ಟ ಕೇವಲ 102 ಇವೆಂಟ್ ಮಾತ್ರ ನಡೆಯುತ್ತೆ. ಈ 2 ಒಲಿಂಪಿಕ್ ಅಲ್ಲಿ ನಡೆಯೋ ಪ್ರತಿ ಸ್ಪೋರ್ಟ್ ಪ್ರತಿ ಇವೆಂಟ್ ಟೋಟಲಿ ಡಿಫ್ರೆಂಟ್. ವಿಂಟರ್ ಒಲಿಂಪಿಕ್ ಅಲ್ಲಿ ಈ ರೀತಿಯ ಬರೀ ಕೋಲ್ಡ್ ಕ್ಲೈಮೇಟ್ ಗೆ ಸಂಬಂಧಪಟ್ಟ ಇವೆಂಟ್ಸ್ ಮಾತ್ರ ನಡೆಯುತ್ತೆ. ಸೊ ಈಗ ಸದ್ಯಕ್ಕೆ ನಡೀತಿರೋದು 2021ರ ಟೋಕಿಯೋ ಸಮ್ಮರ್ ಒಲಿಂಪಿಕ್. ಈ ಒಲಿಂಪಿಕ್ ಅಲ್ಲಿ ಆಲ್ಮೋಸ್ಟ್ 205 ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಟೋಕಿಯೋ ಒಲಿಂಪಿಕ್ ಅಲ್ಲಿ ನಮ್ಮ ಭಾರತ 1 ಗೋಲ್ಡ್ 2 ಸಿಲ್ವರ್ 4 ಬ್ರಾನ್ಸ್ ಮೆಡಲ್ ಅನ್ನು ತಮ್ಮ ಮುಡಿ ಏರಿಸಿಕೊಂಡಿದ್ದಾರೆ. ಅದರ ಲಿಸ್ಟ್ ಇಲ್ಲಿದೆ ನೋಡಿ. ಬಟ್ ಭಾರತ ಇದುವರೆಗೂ ಒಟ್ಟು ಕೇವಲ 35 ಮೆಡಲ್, ಅಂದ್ರೆ 10 ಗೋಲ್ಡ್ 9 ಸಿಲ್ವರ್ 16 ಬ್ರಾನ್ಸ್ ಗೆದ್ದಿದೆ ಅಷ್ಟೇ. ನಾನು ಈ ವಿಡಿಯೋಗೆ ವಾಯ್ಸ್ ರೆಕಾರ್ಡ್ ಮಾಡುವಾಗ ಮೆಡಲ್ಗಳ ಪಟ್ಟಿ ಈ ರೀತಿ ಇತ್ತು. ಆದ್ರೆ ಮುಂದೆ ಬರುವ ಒಲಿಂಪಿಕ್ಸ್ ಅಲ್ಲಿ ಈ ಪಟ್ಟಿಯಲ್ಲಿ ಮೆಡಲ್ಗಳು ಜಾಸ್ತಿ ಆಗ್ಬೋದು. ಸೊ ಮುಂದಿನ ಒಲಿಂಪಿಕ್ ನಂತರ ಈ ವಿಡಿಯೋ ನೋಡೋರು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಟ್ ಫ್ರೆಂಡ್ಸ್, ನಮ್ಮ ಭಾರತ ಈ ಮೆಡಲ್ ತಂದುಕೊಟ್ಟ ಮತ್ತು ನಮ್ಮ ಭಾರತದ ಪರವಾಗಿ ಆಡಿದ ಎಲ್ಲಾ ಆಟಗಾರರಿಗೂ ಒಂದು ಬಿಗ್ ಸಲ್ಯೂಟ್. ಸಾಮಾನ್ಯವಾಗಿ ಬ್ರಿಡ್ಜಸ್ ಮನುಷ್ಯರಿಗೆ ಮತ್ತು ವಾಹನಗಳಿಗೆ ಮಾತ್ರ ಅಟ್ಟಿರ್ತಾರೆ ಮತ್ತು ಆ ಬ್ರಿಡ್ಜಸ್ ಮೇಲೆ ಮನುಷ್ಯರು ಮತ್ತು ವಾಹನ ಮಾತ್ರ ಓಡಾಡ್ತವೆ. ಆದ್ರೆ ಆಸ್ಟ್ರೇಲಿಯಾದ ಕ್ರಿಸ್ಮಸ್ ಐಲ್ಯಾಂಡ್ ಅಲ್ಲಿ ಏಡಿಗಳಿಗೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಕಾರಣ ಏನ್ ಗೊತ್ತಾ, ಅಕ್ಟೋಬರ್ ಇಂದ ಜಾನ್ವರಿ ಮಧ್ಯದಲ್ಲಿ ಈ ಐಲ್ಯಾಂಡ್ ಅಲ್ಲಿ ಕೆಲವು 1,00,000 ಕೋಟ್ಯಾಂತರ ಏಡಿಗಳು ಸಮುದ್ರದಿಂದ ಆಚೆ ಬಂದು ವಲಸೆ ಹೋಗ್ತವೆ.
ಈ ರೀತಿ ಅಷ್ಟೊಂದು ಏಡಿಗಳು ಒಂದೇ ಸಾರಿ ರಸ್ತೆ ಮೇಲೆ ಬರೋದ್ರಿಂದ ಅಲ್ಲಿ ವಾಹನಗಳ ಎಳೆಗೆ ಸಿಕ್ಕಿ ತುಂಬಾ ಏಡಿಗಳು ಸಾಯುತ್ತಿದ್ದವು. ಇದೇ ಅರಣ್ಯ ಕೇವಲ ರ್ಯಾಬ್ಗೋಸ್ಕರ ಈ ರೀತಿ ಒಂದು ಬ್ರಿಡ್ಜ್ ನಿರ್ಮಿಸಿದ್ದಾರೆ. ಕೇವಲ ಪ್ರಾಣಿಗೋಸ್ಕರ ನಿರ್ಮಿಸಿರೋ ಮೊದಲ ಮತ್ತು ಎಐ ಆ ಬ್ರಿಡ್ಜ್ ಇದು. ಅಂಡ್ ದಟ್ಸ್ ಅಮೇಝಿಂಗ್. ಜನಕ್ಕೆ ತಲೆ ಇಟ್ಟರೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ನಿಮ್ಗೆಲ್ಲ ನಿಧಿ ಅಗರ್ವಾಲ್ ಗೊತ್ತಲ್ವಾ, ಇವರು ಮುಖ್ಯವಾಗಿ ತೆಲುಗು ಮತ್ತು ತಮಿಳ್ ಆಕ್ಟ್ರೆಸ್, ಮತ್ತು ಇವರು ನೋಡೋಕೆ ಎಷ್ಟು ಚೆನ್ನಾಗಿ ಯೂಟ್ ಆಗಿದ್ದಾರೆ. ಆದ್ರೆ ಫ್ರೆಂಡ್ಸ್, ಚೆನ್ನೈಯಲ್ಲಿ ಇವರ ಫ್ಯಾನ್ ಗ್ರೂಪಲ್ಲಿ ಕೆಲವರು ಈ ವರ್ಷದ ಫೆಬ್ರವರಿಯಲ್ಲಿ ಪ್ರೇಮಿಗಳ ದಿನ ಈ ಹೊಸರ ದೇವಸ್ಥಾನ ಅಟ್ಟಿ ಈ ರೀತಿ ಅವರ ಫೋಟೋ ಇಟ್ಟು ಹಾಲು ಮೊಸರು ತುಪ್ಪದಿಂದ ಅಭಿಷೇಕ ಮಾಡಿ ಡ್ಯಾನ್ಸ್ ಹಾಡು ಸ್ಟೆಪ್ಪು ಹಾಕಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡಿದ ದುಡ್ಡು ಹಾಲು ಮೊಸರು ತುಪ್ಪ ಈ ಎಲ್ಲವನ್ನು ಯಾರಿಗಾದ್ರೂ ಕೊಡಬೇಕಿತ್ತು, ಸುಮ್ಮನೆ ಎಲ್ಲ ವೇಸ್ಟ್ ಆಯಿತು ಅಂತ ಅಲ್ಲಿ ಕೆಲವರು ಗಲಾಟೆ ಕೂಡ ಮಾಡಿದ್ರು. ಬಟ್ ಅವರ ಅಭಿಮಾನ ಒಂದು ಬಿಗ್ ಸಲ್ಯೂಟ್. ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಆಕ್ಸಿಜನ್ ಬಹಳ ಮುಖ್ಯ. ಮೋಸ್ಟ್ಲಿ ಆಕ್ಸಿಜನ್ ಇಲ್ಲದೆ ಬದುಕೋ ಜೀವಿ ಯಾವುದೂ ಇಲ್ಲ ಅನ್ಸುತ್ತೆ. ಆದ್ರೆ ಸ್ಪೇಸಲ್ಲಿ ಆಕ್ಸಿಜನ್ ಇರಲ್ಲ. ಆದ್ರೆ ಸ್ಪೇಸ್ಗೆ ಹೋಗೋ ಆಸ್ಟ್ರೋನಾಟ್ಗೆ ಆಕ್ಸಿಜನ್ ಸಪ್ಲೈ ಹೇಗೆ ಅನ್ನೋ ಅನುಮಾನ ಸಾಮಾನ್ಯವಾಗಿ ಎಲ್ರಿಗೂ ಬಂದಿರುತ್ತೆ. ಸೊ ಅಂತರಿಕ್ಷದಲ್ಲಿ ಸ್ಪೇಸ್ ವಾಕ್ ಮಾಡೋ ಎಲ್ಲಾ ಆಸ್ಟ್ರೋನಾಟ್ಗಳಿಗೆ ಆಕ್ಸಿಜನ್ ಸಿಲಿಂಡರ್ ಮೂಲಕ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆದ್ರೆ ಯಾವುದೇ ಸ್ಪೇಸ್ ಸ್ಟೇಷನ್ ಅಲ್ಲಿರೋ ಆಸ್ಟ್ರೋನಾಟ್ಗೆ ಎಲೆಕ್ಟ್ರೋಲಿಸಿಸ್ ಎಂಬ ಮೆಥಡ್ ಮೂಲಕ ಆಕ್ಸಿಜನ್ ಸಪ್ಲೈ ಮಾಡ್ತಾರೆ. ಈ ಎಲೆಕ್ಟ್ರೋಲಿಸಿಸ್ ಮೆಥಡ್ ಬಗ್ಗೆ ನೀವು ಸ್ಕೂಲ್ ಡೇಸ್ ಅಲ್ಲಿ ಓದಿರ್ಬೋದು. ಸೊ ತುಂಬಾ ಜನಕ್ಕೆ ಅದು ನೆನಪಿರಲ್ಲ. ಅಂದ್ರೆ ವಾಟರ್ನ ಎಮಿಕಲ್ ಫಾರ್ಮುಲಾ H2O, ಅಂದ್ರೆ ನೀರಲ್ಲಿ ಒಂದು ಆಕ್ಸಿಜನ್ ಎರಡು ಹೈಡ್ರೋಜನ್ ಪಾರ್ಟಿಕಲ್ ಇರುತ್ತೆ. ಈ ಎಲೆಕ್ಟ್ರೋಲಿಸಿಸ್ ಮೆಥಡ್ ಅಲ್ಲಿ ನೀರಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪಾರ್ಟಿಕಲ್ ಸಪರೇಟ್ ಆಗುತ್ತೆ. ಸೊ ಈ ರೀತಿ ಸಪರೇಟ್ ಆದ ಆಕ್ಸಿಜನ್ ಅನ್ನು ಫಿಲ್ಟರ್ ಮಾಡಿ ISS ಮತ್ತು ಇತರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ದೇಹ ಫಿಟ್ ಆಗಿರ್ಬೇಕು, ಅಟ್ಟುಮಸ್ತಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಇದೇ ಕಾರಣಕ್ಕೆ ಎಲ್ಲರೂ ಜಿಮ್ಗೆ ಹೋಗ್ತಾರೆ. ನಮ್ಮಂತಹ ಎಲ್ಲವೂ ಹಳ್ಳಿ ಯುವಕರು ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿ ದೇಹ ದಂಡಿಸ್ತಾರೆ. ಸೊ ಬಾಡಿ ಬಿಲ್ಡರ್ ಆಗ್ಬೇಕು, ಬಾಡಿ ಬಿಲ್ಡ್ ಮಾಡ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಾರಿ ಬಂದಿರುತ್ತೆ. ಆದ್ರೆ ಅದು ಅಷ್ಟು ಸುಲಭವಲ್ಲ. ಸಾಮಾನ್ಯವಾಗಿ ಅಂದು ಇಂದು ಇನ್ ಮುಂದೆ ಕೂಡ ಅತ್ಯುತ್ತಮ ಶ್ರೇಷ್ಠ ಬಾಡಿ ಬಿಲ್ಡರ್ಗಳ ಪಟ್ಟಿಯಲ್ಲಿ ನಮಗೆ ಮೊದಲು ನೆನಪಾಗೋದು ಹರ್ನಾಲ್ಡ್ ಫಾರ್ಜಿನೇಗರ್, ರೋನಿ ಓಲ್ಮನ್, ಜೆ ಅಲ್ಟರ್ ಎಕ್ಸೆಟ್ರಾ. ಆದ್ರೆ ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬಾ ಜನಕ್ಕೆ ರೋಲಿ ವಿಂಕ್ಲರ್ ಬಗ್ಗೆ ಗೊತ್ತಿರೋಕೆ ಚಾನ್ಸೇ ಇಲ್ಲ. 22 ಜೂನ್ 1977 ಡಚ್ನ ಉರಾವ ದೇಶದಲ್ಲಿ ಹುಟ್ಟಿದ ಇವರು ಪ್ರೊಫೆಷನಲಿ ಬಾಡಿ ಬಿಲ್ಡರ್, ಮತ್ತು ಪ್ರಸ್ತುತ ಇವರ ತೂಕ 135 kg. ಇವರು ತಮ್ಮ ಕರಿಯರ್ ಅಲ್ಲಿ ತುಂಬಾ ಅವಾರ್ಡ್ ಟೈಟಲ್ ಗೆದ್ದಿದ್ದಾರೆ. ಆದ್ರೆ ಫ್ರೆಂಡ್ಸ್, ಈ ಕಾಲದ ಶ್ರೇಷ್ಠ ಬಾಡಿ ಬಿಲ್ಡರ್ ಎಂಬ ಹೆಗ್ಗಳಿಕೆ ಇವರದ್ದು. ಯಾಕಂದ್ರೆ ಇವರ ಬೃಹತ್ ಗಾತ್ರ, ಒಳ್ಳೆ ಪರ್ಸನಾಲಿಟಿ ಬಹಳ ಅಟ್ರಾಕ್ಟಿವ್ ಆಗಿದೆ. ರೋಲಿ ವಿಂಕ್ಲರ್ ಶ್ರೇಷ್ಠ ಬಾಡಿ ಬಿಲ್ಡರ್ ಅಂತ ನಾನು ಹೇಳ್ತಿಲ್ಲ. ಕೆಲವು ಫೇಮಸ್ ವೆಬ್ಸೈಟ್ ಮತ್ತು ಕೆಲವು ಫೇಮಸ್ ಬಾಡಿ ಬಿಲ್ಡರ್ಗಳ ಹೇಳಿಕೆಯ ಪ್ರಕಾರ ಈ ಕಾಲದ ಅತ್ಯುತ್ತಮ ಶ್ರೇಷ್ಠ ಬಾಡಿ ಬಿಲ್ಡರ್ ಈ ರೋಲಿ ವಿಂಕ್ಲರ್. ಈ ನಮ್ಮ ಭೂಮಿಯ ಚಂದ್ರನಂತೆ ಮಾರ್ಸ್ಗೆ ಕೂಡ ಎರಡು ಮೂನ್ಸ್ ಇರುತ್ತೆ. ಅದರ ಹೆಸರು ಫೋಬಸ್ ಮತ್ತು ಡೈಮೋಸ್. ಆದ್ರೆ ಈ ಚಂದ್ರಗಳು ನಮ್ಮ ಚಂದ್ರನಂತೆ ಸರ್ಕಲ್ ಶೇಪ್ ಅಲ್ಲಿ ಇರಲ್ಲ. ಈ ಫೋಬಸ್ ಮತ್ತು ಡೈಮೋಸ್ ಆಸ್ಟ್ರಾಯ್ಡ್ ರೀತಿ ಇರ್ರೆಗ್ಯುಲರ್ ಶೇಪ್ ಅಲ್ಲಿ ಇದೆ. ಈ ಎರಡು ಮೂನ್ಸ್ ಅಲ್ಲಿ ಫೋಬಸ್ ಮಾರ್ಸ್ ಸುತ್ತ ಒಂದು ರಿಂಗ್ ರೀತಿ ಫಾರ್ಮ್ ಆಗುತ್ತೆ ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಅಂದ್ರೆ 3-5 ಕೋಟಿ ವರ್ಷಗಳ ಮಧ್ಯದಲ್ಲಿ ಈ ಫೋಬಸ್ ಮಾರ್ಸ್ಗೆ ತುಂಬಾ ಹತ್ತಿರ ಬರುತ್ತೆ, ಮತ್ತು ಮಾರ್ಸ್ ನ ಬಲವಾದ ಗ್ರಾವಿಟಿಯ ಕಾರಣ ಈ ಫೋಬಸ್ ಛಿದ್ರ ಛಿದ್ರವಾಗಿ ಮಾರ್ಸ್ ಸುತ್ತ ರಿಂಗ್ ರೀತಿ ಫಾರ್ಮ್ ಆಗ್ಬೋದು ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ರಿಸರ್ಚ್ ಮಾಡಲು ಜಪಾನ್ ಸ್ಪೇಸ್ ಏಜೆನ್ಸಿ ಜಾಸಾ ಮಾರ್ಟಿಯನ್ ಮೂನ್ ಎಕ್ಸ್ಪ್ಲೋರೇಷನ್ ಮಿಷನ್ ನ ಮೂಲಕ ಈ ಫೋಬಸ್ ಮೂನ್ ಮೇಲೆ 2024 ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನು ಅಳಿಸಿ ಅದರ ಸ್ಯಾಂಪಲ್ ಅನ್ನು ಅಲೆಟ್ ಮಾಡಿ ಭೂಮಿಗೆ ತರಲಿದ್ದಾರೆ. ಯಾಕಂದ್ರೆ ಎಷ್ಟೇ ಆದ್ರೂ ಈ ಮಾರ್ಸ್ ಫ್ಯೂಚರ್ ಲೈಫ್ ಸಪೋರ್ಟಿಂಗ್ ಪ್ಲಾನೆಟ್ ಅಲ್ವಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.